ಎಲ್ಲರಿಗೂ ನಮಸ್ತೆ. ಎರಡನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಪಾಠ 12 ನೇಗಿಲು ಗದ್ಯ ಪಾಠಪೂರ್ವ ಚಟುವಟಿಕೆ. ಈ ಚಿತ್ರಗಳನ್ನು ಗಮನಿಸಿ ಇವುಗಳ ಹೆಸರನ್ನು ಹೇಳಿರಿ. ಇವುಗಳ ಬಳಕೆಯ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ. ಕುಂಟೆ, ಇದನ್ನು ಮಣ್ಣನ್ನು ಕಳಚಿ ಪುಡಿ ಮಾಡುವುದಕ್ಕೆ ಬಳಸುತ್ತಾರೆ. ಬೇಡವಾದ ಗಿಡಗಳನ್ನು ಕೀಳುವುದು ಅಂದರೆ ಕಸ ಕೀಳುವುದು ಅದಕ್ಕೆ ಇದನ್ನು ಬಳಸಲಾಗುತ್ತದೆ. ನೇಗಿಲು, ಬೀಜ ಬಿತ್ತಲು ಮಣ್ಣನ್ನು ಸಡಲಿಕೆ ಮಾಡಲು ಇದನ್ನು ಬಳಸಲಾಗುತ್ತದೆ. ಇದನ್ನು ಕಬ್ಬಿಣ ಮತ್ತು ಕಟ್ಟಿಗೆಯಿಂದ ತಯಾರಿಸುತ್ತಾರೆ. ಇದನ್ನು ನೊಗ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಎತ್ತುಗಳನ್ನು ಕಟ್ಟಿ ನೇಗಿಲನ್ನು ಎಳೆಯಲು ಇದನ್ನು ಬಳಸಲಾಗುತ್ತದೆ. ಕುಡುಗೋಲು, ಇದನ್ನು ಕಸ ಕೊಯ್ಯಲು ಮತ್ತು ಬೆಳೆಯನ್ನು ಕೊಯ್ಯಲು ಬಳಸುತ್ತಾರೆ. ಇದು ಗುದ್ದಲಿ, ಇದನ್ನು ಭೂಮಿಯನ್ನು ಅಗೆಯಲು ಬಳಸುತ್ತಾರೆ. ಪಿಕಾಸಿ, ಇದನ್ನು ಮಣ್ಣನ್ನು ಎತ್ತಿ ಚೆಲ್ಲಲು ಬಳಸುತ್ತಾರೆ. ನಾವು ಈಗ ಪಾಠದ ಕಡೆ ಗಮನ ಕೊಡೋಣ. ರಾಮಣ್ಣ ಉತ್ತಮ ಬೇಸಾಯಗಾರ, ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು. ಪ್ರತಿದಿನ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು. ರಾಮಣ್ಣನ ಮಗ ಗಣೇಶ. ಗಣೇಶನ ಶಾಲೆಗೆ ಅಂದು ರಜೆ ಇತ್ತು. ಗಣೇಶ ಅಪ್ಪನೊಡನೆ ತಾನು ಹೊಲಕ್ಕೆ ಬರುವುದಾಗಿ ಹೇಳಿದ. ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದನು. ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು. ಇಬ್ಬರು ಹೊಲಕ್ಕೆ ಹೊರಟರು. ಗಣೇಶ ಗಾಡಿಯಲ್ಲಿ ಕುಳಿತನು. ದಾರಿಯ ಅಕ್ಕಪಕ್ಕದ ಹೊಲಗಳನ್ನು ನೋಡಿ ಖುಷಿಪಟ್ಟನು. ಅಷ್ಟರಲ್ಲಿ ಅವರ ಹೊಲ ಬಂದಿತು. ರಾಮಣ್ಣ ಮಗನನ್ನು ಮರದ ನೆರಳಲ್ಲಿ ಕುಳ್ಳರಿಸಿದ. ಹೊಲ ಹೂಳಲು ಸಲಕರಣೆಗಳನ್ನು ಜೋಡಿಸಿದನು. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದನು. ಹೊಲದ ಒಂದು ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು. ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು ಅಪ್ಪನ ಬಳಿಗೆ ಬಂದು ಮಾತಿಗೆ ಆರಂಭಿಸಿದನು. ಗಣೇಶ, ಅಪ್ಪ, ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು? ರಾಮಣ್ಣ, ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವನ್ನು ಬಳಸಿದ್ದೇನೆ ಮಗ. ಗಣೇಶ, ಅಪ್ಪ, ಇವುಗಳಲ್ಲಿ ನೇಗಿಲು ಯಾವುದು? ಇದರ ಉಪಯೋಗ ಏನು? ರಾಮಣ್ಣ ನೇಗಿಲನ್ನು ತೋರಿಸುತ್ತಾ, ಇದು ನೇಗಿಲು, ಹೊಲ ಗದ್ದೆಯನ್ನು ಉಳಲು ಬಳಸುವ ಸಾಧನ. ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು. ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದರು. ಗಣೇಶ, ಅಪ್ಪ ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ರಾಮಣ್ಣ, ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ನೇಗಿಲನ್ನು ತೋರಿಸಿ. ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ತೊಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ. ಇದನ್ನು ಕುಳ ಎನ್ನುತ್ತಾರೆ. ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇಣಿ ಎನ್ನುವರು. ಗಣೇಶ, ಅಪ್ಪ, ಎರಡು ಎತ್ತುಗಳ ಹೆಗಲನ್ನು ಸೇರಿಸಿ ಹಾಕಿದ್ದೀಯಲ್ಲ, ಅದು ಏನು? ರಾಮಣ್ಣ, ಇದು ನೊಗ, ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನವೇ ನೊಗ.
ಇದು ಜಾರಿ ಬೀಳದಂತೆ ಪಟಗಣ್ಣಿಯಿಂದ ಹೆತ್ತಿನ ಕೊರಳಿಗೆ ಕಟ್ಟಲಾಗಿದೆ. ಗಣೇಶ ಉಳುಮೆ ಮಾಡಲು ಎಲ್ಲಾ ಕಡೆ ಹೆತ್ತುಗಳನ್ನೇ ಬಳಸುವರೆ? ರಾಮಣ್ಣ ಇಲ್ಲ ಗಣೇಶ, ಕೆಲವು ಕಡೆ ಕೋಣಗಳನ್ನು ಬಳಸುತ್ತಾರೆ, ಕೆಲವು ಕಡೆ ಹಸುಗಳನ್ನು ಬಳಸುತ್ತಾರೆ. ಗಣೇಶ ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ? ರಾಮಣ್ಣ ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲ ಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ನೆಲದ ಆಳಕ್ಕೆ ಗಾಳಿ ನೀರು ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ, ಉತ್ತಮ ಬೆಳೆ ಬರುತ್ತದೆ. ಆದುದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಪೂಜ್ಯ ಭಾವನೆ ಇದೆ. ಮಗು ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆಯೇ ಒಂದು ಪದ್ಯ ಬರೆದಿದ್ದಾರೆ. ಗಣೇಶ ಅಪ್ಪ ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭಗಳಲ್ಲಿ ಆಗಾಗ ಹಾಡಿಸುತ್ತಾರೆ. ರಾಮಣ್ಣ ಹಾಡು ನೋಡೋಣ. ಗಣೇಶ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಹುಳುವ ಯೋಗಿಯ ನೋಡಲ್ಲಿ, ಫಲವನು ಬಯಸದ ಸೇವೆಯೇ ಪೂಜೆಯು ಕರ್ಮವೇ ಅಪರ ಸಾಧನವು. ಗಣೇಶನ ಹಾಡನ್ನು ಕೇಳಿ ತಂದೆಯು ಸಂತೋಷಪಟ್ಟನು. Share and do subscribe. From Nanajyoti team, alone we can do so little, together we can do so much. For further information, kindly visit our website, that is www.nanajyoti.in.